ನೋಡಿ ಫ್ರೆಂಡ್ಸ್, ಇದು ಪಾರ್ಟ್ 3 ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಕರ್ ಎಲ್ಲ ಈ ಟೈಪ್ ಇರುತ್ತೆ. ಅವರೇ ಒಂದು ಕೀ ಕೊಟ್ಟಿರ್ತಾರೆ ನಿಮಗೆ. ಅಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಲಾಕರ್ ಏನು ತೊಗೊಳ್ತೀವಲ್ಲ ಅಲ್ಲೇ ಕೀ ಕೊಡ್ತಾರೆ. ಒಂದು 4-5 ಜೊತೆ ಬಟ್ಟೆ ಇಟ್ಕೊಂಡು ಹಂಗೆ ಇಡ್ಬೋದು, ಮತ್ತು ನಿಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್ ಏನಾದರೂ ಇದ್ದರೆ ಇಟ್ಕೋಬೋದು. ಇದು ನೋಡಿರಿ, ವುಮೆನ್ಸಿಂದು ಡ್ರೆಸ್ ಚೇಂಜ್ ರೂಮ್ ಇವೆಲ್ಲ ತುಂಬ ಇದೆ. ಒಂದು 10-15 ರೂಮ್ಸ್ ಇದ್ದಾವೆ. ಭಾಳ ಜನ ಬಂದರೂ ಆರಾಮಾಗಿ ಇದು ಮಾಡ್ಕೋಬೋದು. ರೂಮ್ಸ್ ನೋಡಿ ಹೆಂಗಿದೆ ಅಂತಂದು ತೋರಿಸ್ತೀನಿ. ತುಂಬ ಸ್ಪೇಷಿಯಸ್ಸಾಗಿದೆ ರೂಮ್ ಎಲ್ಲ. ಈ ಥರ ಒಂದು ಮಿರರ್ ಇರುತ್ತೆ, ಬೇಕಿದ್ರೆ ನೀವು ಅಲ್ಲೇ ರೆಡಿ ಆಗ್ಬೋದು. ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಗೇಮ್ಸ್ ಆಟಾಡೋಕ್ಕೆ, ವಾಟರ್ ಗೇಮ್ಸ್ ಆಟಾಡೋದಕ್ಕೆ ಬಂದ್ವಿ. ಇಲ್ಲ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆಲ್ಲ. ಎಲ್ಲ ಅಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ, ಸಾಂಗ್ಸು, ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ಕೊತ ಆಟ ಆಡ್ತಿರ್ತಾರೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೆ ನೋಡಿರಿ, ಇದು ಸ್ಲೈಡ್, ವಾಟರ್ ಸ್ಲೈಡ್ಸ್ ಇವೆಲ್ಲ. ಈ ಕಡೆಯಿಂದ ಬಕೆಟಲ್ಲಿ ನೀರು ತುಂಬಿ ಹಾಕುತ್ತಲ್ಲ ಅದು ಇದು ಗೇಮು. ಈ ಕಡೆ ಸಣ್ಣ ಸಣ್ಣ ಜಾರಬಂಡಿ ಇದ್ದಾವೆ, ಬೇಕಿದ್ರೆ ಸಣ್ಣ ಮಕ್ಕಳು ಆಟೋದಕ್ಕೆಲ್ಲ ಚೆನ್ನಾಗಿದೆ. ನೋಡಿ ಈಗ ಬಕೆಟಿಂದ ತುಂಬಿ ಹಾಕತ್ ನೀರು. ಇಲ್ಲಿ ನೋಡಿ ಈ ಕಡೆ ನಮ್ಮ ಪಾಪ ಈಗ ಜಾರಬಂಡಿಯಲ್ಲಿ ಬರ್ತಾನೆ. ನಂಗೆ ಸ್ವಲ್ಪ ಭಯ ಇವೆಲ್ಲ ಗೇಮ್ಸ್ ಆಟಾಡೋದಕ್ಕೆ, ಅದಕ್ಕೆ ಅಷ್ಟು ಹೆದ್ರುಕೊಂಡು ಆಟಾಡ್ತಿರೋದು. ನಾವು ಮತ್ತು ನಮ್ಮ ಮನೆಯವರ ಅಣ್ಣ ಅವರು, ನಮ್ಮ ಮಾವ ಮತ್ತು ನಮ್ಮ ಅಕ್ಕ ಅವ್ರ ಜೊತೆಲಿ ಹೋಗಿದ್ವಿ. ಫಸ್ಟ್ ಟೈಮು ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ ನಮ್ಮ ಪಾಪು ಜೊತೆಗೆ. ಈ ಸರಿ ಅವರು ಬಂದಿದ್ದರು, ಎಲ್ಲ ಜೊತೆಗೆ ಹೋಗಿದ್ವಿ. ಇವರೇ ನಮ್ಮ ಅಕ್ಕ, ನಮ್ಮ ಮಾವನ ಹೆಂಡತಿ. ಈಗ ನೆಕ್ಸ್ಟ್ ಬರ್ತಾರಲ್ಲ ನಮ್ಮ ಹಸ್ಬೆಂಡ್ ಜೊತೆ, ಅವರೇ ನಮ್ಮ ಮಾವ. ತುಂಬ ಎಂಜಾಯ್ ಮಾಡ್ತೀರಾ, ಹೋಗಿ ಬನ್ನಿ, ಭಾಳ ಇಷ್ಟ ಆಗುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ. ನೋಡಿ ನಮ್ಮ ಪಾಪುನ ಕರ್ಕೊಂಡೋಗಿದ್ದಾರೆ, ಬೇಡ ಅಂದರೆ ನಮ್ಮ ಮನೆಯವ್ರು ಕೇಳಲಿಲ್ಲ. ಅದಕ್ಕೆ ಹೇಳೋದು, ನೈಲಾನು ಇಲ್ಲಾಂದರೆ ಸ್ಯಾಟಿನ್ ಅಂತ ನೋಡಿ, ಸಿಂಥೆಟಿಕ್ ಇವೆರಡೂ ಯೂಸ್ ಮಾಡಿರಿ. ಕ್ಲಾತ್ಸು ಭಾಳ ಚೆನ್ನಾಗಿ ಸ್ಲೈಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅಲ್ಲೇ ಸ್ಟಕ್ ಆಗಿಬಿಡ್ತೀರಾ, ಬರೋಕ್ಕಾಗೋದಿಲ್ಲ. ಹಿಂದ್ಗಡೆಯಿಂದ ಬೇರೆಯವ್ರು ಬರ್ತಿರ್ತಾರೆ, ಹಾಗಾಗಿ ನೈಲಾನು ಇಲ್ಲಾಂದರೆ ಸಿಂಥೆಟಿಕ್ ಇವೆರಡೂ ಯೂಸ್ ಮಾಡಿಕೊಳ್ಳ್ರಿ. ಇದು ನೋಡಿ ವಾಟರ್ ರೋಲರು, ಇದಕ್ಕೇನು ಅಮೌಂಟ್ ಪೇ ಮಾಡೋಂಗಿಲ್ಲ ಅನ್ಕೊತೀನಿ. ನಾವೇನು ಇದನ್ನು ಆಡಲಿಲ್ಲ, ಪಾಪು ಇದನ್ನೆಲ್ಲ ಹಂಗಾಗಿ ನಾವೇನು ಆಟ ಆಡಲಿಲ್ಲ. ಏನಿಲ್ಲ, ಅದರಲ್ಲಿ ಜಸ್ಟ್ ಹಿಂಗೆ ಅದನ್ನು ರೊಟೇಟ್ ಮಾಡಬೇಕಷ್ಟೇ, ಹಿಂಗೆ ಮೂವ್ ಮಾಡಬೇಕು ಒಳಗಡೆಯಿಂದ, ಅದು ರೋಲ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟು ನಾವು ಊಟಕ್ಕೆ ಹೋದ್ವಿ. ಇದು ಫುಲ್ ಡೈನಿಂಗ್ ಏರಿಯಾ ನೋಡ್ಬೋದು, ಇದು ಫುಲ್ ಡೈನಿಂಗ್ ಏರಿಯಾ. ಇದು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಊಟ ಮಾಡ್ಬೋದು, ನೆರಳು ನೋಡ್ಕೊಂಡು. ಸ್ವಲ್ಪ ಬಿಸಿಲಿತ್ತು ಹಂಗಾಗಿ ನೆರಳು ನೋಡ್ಕೊಂಡು ಕೂತ್ಕೊಳ್ಬೋದು. ಇಲ್ಲೆಲ್ಲ ಪ್ಲೇಟ್ಸ್ ಎಲ್ಲ ಇಲ್ಲೇ ಇಟ್ಟಿದ್ರು, ಪ್ಲೇಟ್ಸು ಮತ್ತು ಟಿಶ್ಯೂ ಆಮೇಲೆ ಸ್ಪೂನ್ಸು ಎಲ್ಲ ಇಲ್ಲೇ ಇಟ್ಟಿದ್ರು. ನಿಮ್ಗೆ ಏನೇನು ಬೇಕೋ ಎಲ್ಲ ಇಲ್ಲಿಂದಲೇ ತೊಗೊಂಡು ಹೋಗ್ಬೋದು. ನಾವು ಪ್ಲೇಟ್ಸ್ ತೊಗೊಂಡು ಎಲ್ಲ ಟಿಶ್ಯೂ ಒರೆಸ್ಕೊಂಡು ಹೋದ್ವಿ. ಊಟಕ್ಕೆ ಏನೇನಿದೆ ಕ್ಯಾಟ್ರಿಂಗಲ್ಲಿ ನೋಡೋಣ ಬನ್ನಿ. ನೋಡಿ ಫಸ್ಟು ಪಾಯಸ ಹಾಕಿದ್ರು. ಪಾಯಸ ಅಂದರೆ ಇದು ಶಾವಿಗೆ ಮತ್ತು ಸಬ್ಬಕ್ಕಿ ಮಿಕ್ಸ್ ಇತ್ತು, ಭಾಳ ಚೆನ್ನಾಗಿತ್ತು ಟೇಸ್ಟು, ನಮಗೆ ಭಾಳ ಇಷ್ಟ ಆಯಿತು ಊಟ. ಮತ್ತು ಸಾಗು ಹಾಕ್ತಾಯಿದ್ದಾರೆ ನೋಡಿರಿ, ಒಂದು ಕಾಳಿನ ಪಲ್ಯ ಹಾಕ್ತಾರೆ. ಆಮೇಲೆ ಇದು ಏನು ಬೀಟ್ರೋಟ್ ಪಲ್ಯ ಅನಿಸುತ್ತೆ, ಬೀಟ್ರೋಟ್ ಪಲ್ಯ. ಮತ್ತು ಒಂದು ಚಪಾತಿ ಕೊಡ್ತಾರೆ, ಬೇಕಾದ್ರೆ ಇನ್ನೊಂದು ಚಪಾತಿ ಹಾಕ್ಸ್ಕೋಬೋದು. ಮತ್ತು ಪೂರಿ, ಎರಡು ಪೂರಿ ಹಾಕ್ತಾರೆ. ಪೂರಿ ಆದಮೇಲೆ ಗೀ ರೈಸು, ಇದು ಅಷ್ಟು ಅನ್ಲಿಮಿಟೆಡ್ ಫುಡ್ಡು, ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಸ್ಕೋಬೋದು. ತಿಂದ್ಬಿಟ್ಟು ಮತ್ತೆ ಬಂದು ಕೇಳಿದ್ರೂ ಹಾಕ್ತಾರೆ. ಮತ್ತು ಹೋಳಿಗೆ ಹಾಕಿದ್ರು ನೋಡಿರಿ, ಮತ್ತು ತುಪ್ಪ, ಹೋಳಿಗೆಗೆ ತುಪ್ಪ ಹಾಕ್ತಾರೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಈ ಥರ ಇತ್ತು ನೋಡಿರಿ ಮೆನು ಇದು. ಮತ್ತು ಅದೆಲ್ಲ ಅದಾದಮೇಲೆ ನೆಕ್ಸ್ಟು ರೈಸ್, ವೈಟ್ ರೈಸು ಮತ್ತು ತರಕಾರಿ ಬೇಳೆ ಸಾಂಬಾರು ಮಾಡಿದರು.
ಆಮೇಲೆ ಒಂದು ಹಪ್ಪಳ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಸ್ಕೋಬೋದು. ಇದನ್ನು ನುತ್ತಿ ಊಟ ಮಾಡ್ಕೊಂಡು ಬಂದು ಬೇಕಿದ್ರೆ ನೀವು ಅನ್ನ ಮೊಸರು ಊಟ ಮಾಡ್ತೀನಿ ಅಂದರೂ ಮಾಡ್ಬೋದು, ಇಲ್ಲ ಅನ್ನ ಮಜ್ಜಿಗೆ ಮಾಡ್ತೀನಿ ಅಂದರೂ ಮಾಡ್ಬೋದು. ಎಲ್ಲ ಇತ್ತು, ನಾನು ಅನ್ನ ಮಜ್ಜಿಗೆ ಅನ್ನ ಮೊಸರು ಊಟ ಮಾಡಲಿಲ್ಲ, ಹಂಗಾಗಿ ತಗೊಳ್ಳಲಿಲ್ಲ. ಊಟ ಎಲ್ಲ ಆದಮೇಲೆ ನೋಡಿರಿ ಮತ್ತೆ ನೆಕ್ಸ್ಟ್ ನಾವು ಸ್ಲೈಡ್ಗೆ ಮಾಡಿ ನೆಕ್ಸ್ಟ್ ಬಂದಮೇಲೆ ಇದು ಮತ್ತೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ಆವಾಗ ಹೋಗಿದ್ದು ಎಲ್ಲನೂ ಅಷ್ಟೇ, ಬೆಳಗ್ಗೆಯಿಂದ ಎರಡೇ ಟ್ರಿಪ್ ಆನ್ ಮಾಡ್ತಾರೆ. ಅಂದರೆ ಫಸ್ಟು ಸ್ಲೈಡಿಂದು 12:30 ಸ್ಟಾರ್ಟ್ ಆಗುತ್ತೆ ವಾಟರ್ ಸ್ಲೈಡು, ಅಲ್ಲಿಂದ 1:30 ಏನೋ ವಾಟರ್ ಸ್ಲೈಡ್ ಆನ್ ಆಗಿರುತ್ತೆ, ಅಲ್ಲಿಂದ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ರೈನ್ ಡ್ಯಾನ್ಸ್ ಒಂದು 1/2 ಗಂಟೆ ಆದಮೇಲೆ ಮತ್ತೆ ವೇವ್ ಪೂಲ್ ಆನ್ ಆಗುತ್ತೆ. ವೇವ್ ಪೂಲಲ್ಲಿ ಆನ್ ಒಂದು 1/2 ಗಂಟೆ ಇದು ಮಾಡ್ತಾರೆ, ಆಮೇಲೆ ಮತ್ತೆ ಊಟ ರೆಡಿಯಾಗಿದ್ದರೆ ಅನೌನ್ಸ್ ಮಾಡ್ತಾರೆ ಮೈಕಲ್ಲಿ, ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಊಟ ಮಾಡ್ಕೊಂಡು ಬಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೊತ್ತಿಗೆ ಅಂದರೆ ಒಂದು 2:30 ಗಂಟೆ ಏನೋ 3:30 ಸ್ಟಾರ್ಟ್ ಮಾಡ್ತಾರೆ, ಮತ್ತೆ 4:30 ವರೆಗೂ ಇರುತ್ತೆ. ಅಲ್ಲಿಂದ 1/2 ಗಂಟೆಗೆ ಮತ್ತೆ ಮತ್ತೊಂದು ಸರಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ವೇವ್ ಪೂಲ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಒಟ್ಟು 2 ಟ್ರಿಪ್ ಹತ್ತಿರ ಸ್ಟಾರ್ಟ್ ಮಾಡ್ತಾರೆ. ಆರಾಮಾಗಿ ಎಂಜಾಯ್ ಮಾಡ್ಕೊತ ಆಟ ಆಡ್ಬೋದು, ಊಟ ಮಾಡ್ಕೊಂಡು ಬಂದು ನೋಡ್ಬೋದು. ನಾವೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ. ಮತ್ತು ಫ್ರೆಂಡ್ಸ್ ನೋಡಿ, ಇಲ್ಲಿ ಕುರ್ತೀಸು ಮತ್ತು ಚೂಡಿ ಸ್ಯಾರಿ ಹಾಕೊಂಡು ಬಂದವರಿಗೆಲ್ಲ ವಾಟರ್ ಸ್ಲೈಡಲ್ಲಿ ಆಡೋದಕ್ಕೆ ಬಿಡೋದಿಲ್ಲ ಮೇಲ್ಗಡೆಯಿಂದ ಜಾರೋದಕ್ಕೆ, ಯಾಕಂದರೆ ಅವ್ರು ಅಲ್ಲೇ ಸ್ಟ್ರಕ್ ಆಗ್ತಾರೆ. ಅವ್ರು ಸ್ಟ್ರಕ್ ಆಗೋದ್ರಿಂದ ನೆಕ್ಸ್ಟ್ ಬರೋರಿಗೆ ಹೊಡೆತ ಬೀಳುತ್ತೆ, ಹಂಗೆ ಅದಕ್ಕೋಸ್ಕರ ಅವ್ರನ್ನ ಮೇಲೆ ಹತ್ತೋದಕ್ಕೆ ಬಿಡೋದಿಲ್ಲ. ನೀವು ಬಟ್ಟೆನ ಮನೆಯಿಂದನೇ ತೊಗೊಂಡ್ಬರ್ರಿ, ಇಲ್ಲಾಂದರೆ ಅಲ್ಲೇ ಸಿಗುತ್ತೆ, ಬೇಕಿದ್ರೆ ನೀವು ತೊಗೋಬೋದು ದುಡ್ಡು ಕೊಟ್ಟು. ಅದು ಸೇಮ್ ನೈಲಾನಿಂದೆ ಅಲ್ಲೇ ಕೊಡ್ತಾರೆ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು ನೀವು. ಮತ್ತು ನಿಮಗೆಲ್ಲ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಗೇಮ್ಸು ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಇದು ಮುಗಿಯುತ್ತೆ, ಅದು ಆನ್ ಆಗುತ್ತೆ ಅಂತಂದಂದು. ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲೇ ಹಟ್ಸ್ ಇದೆ, ಹಟ್ಗಳಿದೆ, ಅಲ್ಲಿ ಬೆಡ್ ಇದೆ. ಬೇಕಿದ್ರೆ ಯಾರಾದರೂ ಸುಸ್ತಾಗಿದ್ದರೆ ಹೋಗಿ ರೆಸ್ಟ್ ಮಾಡ್ಬೋದು, ವಯಸ್ಸಾಗಿರೋರು ಯಾರಾದರೂ ಬಂದಿದ್ರು ಹೋಗಿ ರೆಸ್ಟ್ ಮಾಡ್ಬೋದು. ಮತ್ತು ಸಣ್ಣ ಮಕ್ಳನ್ನ ಕರ್ಕೊಂಡು ಹೋಗಿದ್ರೆ ಜೋಲಿ ಕಟ್ಕೋಬೋದು. ನೋಡಿ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ವೇವ್ ಪೂಲು, ಅಲ್ಲಿ ರೈನ್ ಡ್ಯಾನ್ಸ್ ಮುಗಿತಿದ್ದಂಗೆ ಇಲ್ಲಿ ವೇವ್ ಪೂಲ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 2 ಟೈಪ್ ವೇವ್ಸ್ ಏನೋ ಬರುತ್ತಂತೆ, ನನಗೂ ಗೊತ್ತಿಲ್ಲ ಅದು, ನಾನು ಮುಂದೆ ಹೋಗಲಿಲ್ಲ. ನಮ್ಮ ಹಸ್ಬೆಂಡು ನಮ್ಮ ಮಾವ ಅವರೆಲ್ಲ ಹೋಗಿದ್ರು. ಮತ್ತು ಇನ್ನೊಂದು ಫ್ರೆಂಡ್ಸ್, ಮತ್ತು ಒಳಗಡೆ ಹೋಗಿ ಕುತ್ಕೊಂಡು ನೋಡ್ತೀವಿ ಅನ್ನೋರಿಗೂ ಅಷ್ಟೇ 750 ಕೊಡಲೇಬೇಕು. ನೀವು ಗೇಮ್ಸ್ ಆಡಿದ್ರು 750 ಕೊಡಬೇಕು, ನೀವು ಸುಮ್ಮನೆ ಕುತ್ಕೊಂಡು ನೋಡ್ತೀವಿ ಅನ್ನೋಗಿದ್ರೂ 750 ಕೊಡಲೇಬೇಕು. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಗೂಗಲಲ್ಲಿ ಕೋಕೋ ಪಾಮ್ಸ್ ಅಂತಂದು ಇದು ಮಾಡಿದರೆ ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ, ಅವ್ರಿಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಕೊಬೋದು. ಮತ್ತು ನೀವು ಏನಾದರೂ ಹೋಗಂಗಿದ್ರೆ ಮುಂಚೆನೇ ಫೋನ್ ಮಾಡಿಬಿಟ್ಟು ಅವರಿಗೆ ಎಷ್ಟು ಜನ ಹೋಗ್ತಾ ಇದ್ದೀರಾ ಅಂತೇಳಿ ಬುಕ್ ಮಾಡ್ಕೋಬೋದು. ಮತ್ತು ನೀವೇನಾದರೂ ಅಲ್ಲೇ ಪಾರ್ಟಿ ಗಿಟಿ ಬರ್ತಡೇ ಏನಾದರೂ ಮಾಡ್ತೀವಿ ಅನ್ನೋಂಗಿದ್ರೆ ಅದನ್ನು ಬುಕ್ ಮಾಡ್ಕೋಬೋದು, ಅವ್ರಿಗೆ ಕೇಳಿದರೆ ಅವ್ರ ಡೀಟೇಲ್ಸ್ ಹೇಳ್ತಾರೆ ನಿಮಗೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಎಂಜಾಯ್ಮೆಂಟ್ಸ್ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. 750 ಅಂದರೆ ವರ್ತ್ ಅನಿಸುತ್ತೆ ನಮಗಂತೂ, ಯಾಕಂದರೆ ಮಧ್ಯಾಹ್ನ ಊಟ ಕೊಡ್ತಾರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಆಮೇಲೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಮತ್ತು ಸಾಯಂಕಾಲ ಕೆಫೆ ಇರುತ್ತೆ, ಬೇಕಾದ್ರೆ ಟೀ ಕಾಫಿ ಸ್ನ್ಯಾಕ್ಸ್ ಏನಾದರೂ ತೊಗೊಂಡೇ ತೊಗೋಬೋದು. ಇಷ್ಟು ದುಡ್ಡು ಕೊಟ್ಟು ಹೋಗ್ತೀವಿ ಅಂದಮೇಲೆ ಮಜಾ ಮಾಡದೇ ಇದ್ದರೆ ಹೆಂಗೆ, ನಾವು ಹೆಂಗೆ ಮಜಾ ಮಾಡಿದ್ದೀವಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಒಂದಷ್ಟು ಪಿಕ್ಸ್ನ ತೊಗೊಂಡಿದ್ವಿ, ಅದನ್ನು ಲಾಸ್ಟಿಗೆ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು ನೀವು. ಇಷ್ಟು ಹೇಳ್ತಾ ನಾನು